हाय फ्रेंड्स, वेलकम बैक टू माय चैनल। इवत्तिन व्लॉग शुरू मारणा बन्नी। इवत्तु इवनिंग व्लॉग शुरू मारता इदिनी। नम्मने गैस स्टव वंदु ओले एनिदे स्टव अल्ली उरीता इरल्ल, आद्रिंद इवत्तु इंडियन गैस अवरने कर्सिदीवी सर्विस मार्सके अंत। अवरु अदन्न सरी मारता इदारे। एंड इवत्तिन व्लॉग अल्ली नन्न हॉस्पिटल बैग पैकिंग माडो वीडियो इरुत्ते। एंड ಏನೇನು ಪ್ಯಾಕ್ ಮಾಡ್ತೀನಿ ಏನು ಅನ್ನೋದನ್ನ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಒಂಚೂರಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಬನ್ನಿ ವ್ಲಾಗ್ ಶುರು ಮಾಡೋಣ ಫ್ರೆಂಡ್ಸ್. ನಾನಿವತ್ತು ಎಲ್ಲ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಶುರು ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಪಾಪುಗೆ ಅಂತ ಒಂದಷ್ಟು ಪ್ರಾಡಕ್ಟ್ಸ್ನ ತರಿಸಿದ್ದೀನಿ. ಏನಂತಂದರೆ ಬೇಬಿ ಕಿಟ್ನ ತರಿಸಿದ್ದೀನಿ, ಅದರಲ್ಲೂ ಮಾಮಾ ಅರ್ಥವರ ನರೇಸಿಂಗ್ ಬಾತಿಂಗ್ ಬಾರ್ ಫಾರ್ ಕಿಡ್ಸ್ ಸೋಪನ್ನು ತರಿಸಿದ್ದೀನಿ. ಇದರಲ್ಲಿ ಗ್ಲಿಸರಿನ್, ಕೋಕೋನಟ್ ಆಯಿಲ್ ಮತ್ತು ಫ್ರೂಟ್ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ಪಾಪು ಸ್ಕಿನ್ನು ತುಂಬಾ ಸಾಫ್ಟಾಗಿರುತ್ತೆ. ಜೊತೆಗೆ ಇದು ಆ್ಯಂಟಿಬ್ಯಾಕ್ಟೀರಿಯಲ್ ಮತ್ತು ಪ್ಯಾರಬಿನ್ ಫ್ರೀ ಇರೋವಂಥ ಸೋಪು. ಜೊತೆಗೆ ಈ ಮಾಮಾ ಅರ್ಥ್ ಪ್ರಾಡಕ್ಟ್ಸ್ನೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರೋವಂಥದ್ದು. ಮತ್ತು ಇದರಲ್ಲಿ 5 ಡಿಫ್ರೆಂಟ್ಸ್ ಟೈಪ್ಸ್ ಆಫ್ ಸೋಪ್ ಇರುತ್ತೆ, ಅಂದರೆ ಮ್ಯಾಂಗೋ, ಸ್ಟ್ರಾಬೆರಿ, ಆ್ಯಪಲ್, ಆರೆಂಜ್, ಬ್ಲೂಬೆರಿ, ಈ ಥರ ಫ್ಲೇವರ್ ಇರುತ್ತೆ. ಸೊ ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಬೇಕಾಗಿದ್ದಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ನ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಜೊತೆಗೆ ನೀವೇನಾದರೂ ನನ್ನ ಕೂಪನ್ ಕೋಡ್ ಬಳಸಿದ್ರೆ, ಕಿಚನ್ 2022 ಅನ್ನೋ ಕೋಡ್ ಬಳಸಿದ್ರೆ 20% ಎಕ್ಸ್ಟ್ರಾ ಆಫ್ ಕೂಡ ಸಿಗುತ್ತೆ. ಮತ್ತು ನೀವು ಇದನ್ನು ಮಾಮಾ ಅರ್ಥ್ ವೆಬ್ಸೈಟಲ್ಲೇ ತೊಗೋಬೇಕು ಅಂತೆಲ್ಲ ಏನಿಲ್ಲ, ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, ಫಸ್ಟ್ ಕ್ರೈನಲ್ಲೂ ಕೂಡ ಸಿಗುತ್ತೆ. ಹಾಗೆ ಮಾಮಾ ಅರ್ಥ್ ಅವರು ನೀವು ತಗೊಳ್ಳೋ ಒಂದೊಂದು ಪ್ರಾಡಕ್ಟ್ಸ್ಗೂ ಒಂದೊಂದು ಗಿಡಗಳನ್ನ ನೆಡ್ತಾರೆ. ಆ ಲಿಂಕ್ನ ಜೊತೆಗೆ ನಿಮಗೆ ಅದನ್ನು ಮೇಲ್ ಕೂಡ ಮಾಡ್ತಾರೆ, ಇದನ್ನು ನೀವು ಟ್ರ್ಯಾಕ್ ಕೂಡ ಮಾಡ್ಬೋದು. ಮತ್ತು ಇವರು ಇದೇ ಥರ 2025 ಒಳಗಡೆ 10 ಲಕ್ಷದಷ್ಟು ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಮಾಮಾ ಅರ್ಥ್ ಅವರು ಹೊಸದಾಗಿ ಆ್ಯಪ್ ಕೂಡ ಲಾಂಚ್ ಮಾಡಿದ್ದಾರೆ, iOS ಆ್ಯಪ್ ಮತ್ತು ಆ್ಯಂಡ್ರಾಯ್ಡ್ ಆ್ಯಪು. ನೀವು ಯಾವುದೇ ಫೋನ್ ಯೂಸ್ ಮಾಡ್ತಿದ್ರು ಆ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ಯಾವುದಾದ್ರೂ ಸೇಲ್ ನಡೀತಿದ್ರೆ ಅಥವಾ ಡಿಸ್ಕೌಂಟ್ ನಡೀತಿದ್ರೆ ನೋಟಿಫಿಕೇಷನ್ ಕೂಡ ಬರುತ್ತೆ. ಆ ಟೈಮ್ನಲ್ಲಿ ನೀವು ಶಾಪ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಯಾರು ಇನ್ನೂ ಮಾಮಾ ಅರ್ಥ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇಲ್ಲ, ಯೂಸ್ ಮಾಡ್ಬೋದು. ಜೊತೆಗೆ ನಾನು ಡೈಪರು ಕೂಡ ಮಾಮಾ ಅರ್ಥ್ ಅವ್ರದ್ದೇ ನಾನು ತರಿಸಿದಂಥದ್ದು. ಸೊ ಯಾಕಂದರೆ ಇದು ಪ್ಲ್ಯಾಂಟ್ ಬೇಸ್ಡ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ನನಗೆ ಎಕ್ಸ್ಪೆಷಲಿ ತುಂಬಾ ಇಷ್ಟ, ಆದ್ದರಿಂದ ನಾನು ಇದನ್ನು ರಿವ್ಯೂ ಕೊಡ್ತಾ ಇದ್ದೀನಿ. ಯಾಕೆಂತಂದರೆ ನೆಕ್ಸ್ಟು ನನ್ನ ಥರನೇ ತುಂಬ ಜನ ಕೇಳ್ತಾ ಇದ್ದೀರಲ್ಲ ಬ್ಯಾಗ್ ಪ್ಯಾಕಿಂಗು, ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೋಬೇಕು ಅಂತ, ಆದ್ದರಿಂದ ಇದು ರಿವ್ಯೂ ಕೊಡ್ತಾ ಇರೋದು ಫ್ರೆಂಡ್ಸ್. ಸೊ ಲಿಂಕ್ನ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ಓಕೆನಾ? ಓಕೆ ಫ್ರೆಂಡ್ಸ್, ಇವಾಗ ಬಂದು ಫುಲ್ ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ. ಜೊತೆಗೆ ನನ್ನೊಂದು ಸ್ವಲ್ಪ ವೀಡಿಯೋಸ್ಗಳೆಲ್ಲ ಇದ್ವು, ಬ್ಯಾಲೆನ್ಸ್ ವೀಡಿಯೋಸ್ಗಳೆಲ್ಲ, ಅದೆಲ್ಲ ಮುಗಿಸ್ಕೊಂಬಿಡ್ತಾ ಇದ್ದೀನಿ. ಡೆಲಿವರಿ ಆದಮೇಲೆಲ್ಲ ಆಗಲ್ಲ ಅಲ್ವಾ, ಅದಕ್ಕೋಸ್ಕರ ಅದೊಂದಷ್ಟು ವೀಡಿಯೋಸ್ ಎಲ್ಲ ಮುಗಿಸ್ಕೊಂಡೆ. ಮುಗಿಸ್ಕೊಂಡಾದಮೇಲೆ ಗ್ಯಾಸ್ ರಿಪೇರಿ ಅವರು ಬಂದರು, ಬಂದು ಮಾಡಿಬಿಟ್ಟು ಹೋದರು. ಮತ್ತೆ ತಿರ್ಗಿ ಆಮೇಲೆ ಹೋಗಿ ಮತ್ತೆ ಸುಮ್ಮನೆ ಕೇಳಿದ್ರು ಅಂತ ಮಾಡೋಕ್ಕೆ ಅಂತ ಹೋದೆ. ಆ ನೋಡಿದ್ರೆ ಮತ್ತೆ ತಿರ್ಗಿ ಯಾರೋ ಬಂದರು. ಯಾರು ಬೇಕು ನಿಮಗೆ? ಪಪ್ಪಾಜಿ ಬೇಕಾ? ಹಾಂ, ಶೌರಿ ಪಾಪು ಬಂದ, ಇವಾಗ ಬಂದು ಕೇಳಿಸ್ತು ಅಂತ ಅನ್ಸುತ್ತೆ. ಕಿಯಾಕಾರಮಶಮ್ಮ, ನಿಮ್ಗೆ ಯಾವ ಕಾರಮಶಮ್ಮ, ಯಾವ ಕಾರ ನಿಮ್ದು? ಬಂದ್ಬಿಟ್ಟು ಬಾಗ್ಲು ತಟ್ಟುತ್ತೆ. ಇರಿ ಮಾಮ, ಎಟ್ ಹೇಳ್ರಿ. ಯಾರದು? ಪಪ್ಪಾಜಿನ? ಎಲ್ಲಿದ್ದಾರೆ? ಇವಾಗ ಊರಿಗೆ ಹೋಗ್ಬಿಟ್ಟು ಬಂದು ಹೊಸ ಸ್ಟೈಲ್ ತೆಗೆದ್ರೆ ಏನು? ಭೂತ 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 ಇಲ್ಲಿ ಭೂತ ಶ್ಯಾಮ ಹೋಗಲ್ಲಿ, ರೂಮಲ್ಲಿ ಇದ್ದಾರೆ ಪಪ್ಪಾಜಿ. ಭೂತ ಅಲ್ಲಿ. ಓಕೆ, ಇವಾಗ ನೀಟಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಂಥದ್ದಾಯಿತು. ನೀಟಾಗಿ ಅದೊಂದ್ಸರಿ ವಿಡಿಯೋದಕ್ಕೆ ತೋರಿಸ್ಬಿಟ್ಟು ಏನೇನು ಜೋಡಿಸ್ಕೊಂಡಿದ್ದೀನಿ ನಾನು, ನನಗೆ ಅನಿಸಿದ್ದನ್ನು ಏನೇನು ಜೋಡಿಸ್ಕೊಂಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಯಾಕೆಂದರೆ ಇನ್ನೂ ಎಷ್ಟೋ ಜನರಿಗೆ
ಅನುಕೂಲ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ಏನೇನು ಜೋಡಿಸ್ಕೊಂಡಿದ್ದೀನಿ. ಟೋಟಲ್ಲು ನಮ್ಗೆ ಹೇಳಿರೋದು 3 ದಿನ ಹಾಸ್ಪಿಟಲಲ್ಲಿ ಇರಬೇಕಾಗಿರುವಂಥದ್ದು ಡೆಲಿವರಿ ಆದಮೇಲೆ. ಆದ್ದರಿಂದ ನಾನು 3 ದಿನಕ್ಕೆ ಯಾವಾಗಲೂ ಒಂದಿನ ಒಂದು ಎಕ್ಸ್ಟ್ರಾ ಅಂದರೆ ಒಂದಿನ ಎಕ್ಸ್ಟ್ರಾ ಬಟ್ಟೆ ಆಗೋ ಥರನೂ ಇಟ್ಕೋಬೇಕು. ಎಲ್ಲೇ ಟ್ರಾವೆಲ್ ಮಾಡಲಿಲ್ಲ ಅಂದರೆ ಹಾಸ್ಪಿಟಲಾಗಿ ಯಾವಾಗಲೂ ಅಂದ್ಬಿಟ್ಟು ಇನ್ನೊಂದು ಎಕ್ಸ್ಟ್ರಾ ಇಟ್ಕೊಂಡಿದ್ದೀವಿ. ಸೊ ಫಸ್ಟು ಪಾಪುದ ತೋರಿಸ್ಬಿಡ್ತೀನಿ, ಆಮೇಲೆ ನನಗೆ ಹೇಳ್ತೀನಿ. ಓಕೆನಾ? ಫಸ್ಟ್ ಪಾಪುದ ಏನೇನು ತೊಗೊಂಡು ಇಟ್ಕೊಂಡಿದ್ದೀನಿ ಅನ್ನೋದನ್ನ ತೋರಿಸ್ಬಿಡ್ತೀನಿ. ನಾನು ಇದೆಲ್ಲ ಫುಲ್ ಪ್ಯಾಕ್ ಮಾಡೀನಿ. ಮೊದಲನೇದೇನೆಂದರೆ ಫೈಲ್, ಹಾಸ್ಪಿಟಲ್ ಫೈಲು ನನಗೆ ಮೇನ್. ಹೋಗ್ತಿದ್ದಾಗೆ ಏನು ಕೇಳ್ತಾರೆ ಹೇಳಿ, ಅವರು ಫೈಲ್ ಕೇಳ್ತಾರೆ ಅಲ್ವಾ, ಆದ್ದರಿಂದ ಫಸ್ಟು ಫೈಲ್ ರೆಡಿ ಮಾಡಿ ಅಲ್ಲಿ ಇಟ್ಟಿದ್ದೀನಿ. ಅದು ಒಂದು ಬ್ಯಾಗಲ್ಲಿ ಇಟ್ಕೊಬೇಕು ಅಂದರೆ ನನಗೆ ಬೇಕಾದ ಪರ್ಸ್ನಲ್ ಥಿಂಗ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಒಂದು ದೊಡ್ಡ ಈ ಥರ ಬ್ಯಾಗ್ ತೊಗೊಂಡಿದ್ದೀನಿ, ದೊಡ್ಡದು ಬೇಕಾಗುತ್ತೆ ಅಂತ ಅಂದ್ಕೊಂಡು. ಇದರಲ್ಲಿ ಫೈಲ್ ಇಟ್ಕೊಳ್ಳೋವಂಥದ್ದು, ಪರ್ಸು, ಅಮೌಂಟ್ ಆಗಿರ್ಬೋದು. ಇವಾಗೆಲ್ಲ ಅಮೌಂಟ್ ಎಲ್ಲ ಇಲ್ಲ, ಗೂಗಲ್ ಪೇ, ಫೋನ್ಪೇ, ಕಾರ್ಡ್ ಆ ಥರ. ಸೊ ಮೇಯ್ನು ಫೈಲ್ ಇಟ್ಕೊಳ್ಳೋವಂಥದ್ದಲ್ಲಿ. ಸೊ ಇದ ಫಸ್ಟು. ನೆಕ್ಸ್ಟ್ ಫೈಲ್ ಆಗ್ತಿದ್ದ ಹಾಗೇನೆ ಶ್ಯಾಮ ಸೋಮ್ ವೀಡಿಯೋ ಮಾಡ್ತಾ ಇಲ್ಲ. ನೆಕ್ಸ್ಟ್ ಇಲ್ಲಿ ಪಾಪುಗೆ ಏನೇನು ತೊಗೊಂಡಿದ್ದೀನಿ ಅಂತಂದರೆ, ಫಸ್ಟು ಬಂದು ಡೈಪರ್. ಮಾಮ ಮೇಲೆ ಏನೇನು ಇಟ್ಟಿದ್ದೀನಿ ತೋರಿಸ್ತಿದ್ದೀನಿ, ಒಳಗಡೆ ಎಲ್ಲ ಏನೇನಿದೆ ಆಮೇಲೆ ತೋರಿಸ್ತೀನಿ. ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ಪು. ಕರ್ಕೊಂಡೋಗಿ ಕಿಯಾ, ಕರ್ಕೊಂಡೋಗಿ ಮಗನೇ. ಎಕ್ಸಿಟ್ ಹಾಕೋ ನಾನು. ಓಕೆ, ಕೂತ್ಕೊಂಡು ಕಂಫರ್ಟಬಲ್, ಯಾಕಂದ್ರೆ ಕಾಲು ಪೇಯ್ನ್ ಆಗ್ತಾಯಿದೆ, ಅದಕ್ಕೋಸ್ಕರ ಕೂತ್ಕೊಂಡು ಕಂಫರ್ಟಬಲ್ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಶೌರ್ಯ ಅವನು ಪಾಪ ಆಗಲೇ ತುಂಬ ದಿನ ಆಯಿತು, ಅವನಿಗೆ ಕಾರ್ ರೌಂಡ್ ಹೊಡಿಸಿ ಸರಿ ಅಂತ ಕರ್ಕೊಂಡೋದ್ರು. ನಾನು ಅವಾಗಲೇ ಹೇಳ್ದಂಗೆ ಡೈಪರ್ ತೊಗೊಂಡಿದ್ದೀನಿ ಮಗುಗೆ, ಬಂದುಬಿಟ್ಟು 3 to 5 kg ಮಾಮ ಅತ್ತಿಗೆ ತೊಗೊಂಡಿರೋವಂಥದ್ದು ಡೈಪರ್. ಇದರಲ್ಲಿ 40 diapers ಬರುತ್ತೆ, ಆದರೆ ನಾನು ಇದು 20 diapers ಮಾತ್ರ ತೊಗೊಂಡಿದ್ದೀನಿ. 3 ಡೇಸ್ಗೆ ಇಷ್ಟು ಹಾಕಲ್ಲ, ಇರಲಿ ಅಂತ ತೊಗೊಂಡಿರೋದಷ್ಟೇ. ಯಾಕೆ ಅಂದರೆ ನಮ್ಮಮ್ಮ ಡೈಪರ್ ಜಾಸ್ತಿ ಹಾಕಲ್ಲ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಹಿಂಗೆ ತೊಗೊಂಡಿದ್ದೀನಿ ಇರಲಿ ಅಂತ ಅಷ್ಟೇ. ನಾನು ಅದು ಬಿಟ್ಟರೆ ಇದ್ರ ಜೊತೆಗೆ ಒಂದಷ್ಟು ನ್ಯಾಪಿಸ್ ಕೂಡ ತರಿಸಿ ಎಲ್ಲ ವಾಶ್ ಮಾಡಿ ಒಣಗಾಕಿ ನೀಟಾಗಿ ಫೋಲ್ಡ್ ಮಾಡಿ ಇಟ್ಟಿರುವಂಥದ್ದು. ಲಾಸ್ಟ್ ಬ್ಲಾಕ್ಸಲ್ಲೇ ತೋರಿಸ್ತಾ ಇದೆ, ಆದರೆ ಡೀಟೇಲಾಗಿ ತೋರಿಸಿಲ್ಲ, ಇವಾಗ ತೋರಿಸ್ತೀನಿ. ಓಕೆನಾ? ಸೊ ಡೈಪರ್ ಫಸ್ಟು. ನೆಕ್ಸ್ಟ್ ಬಂದುಬಿಟ್ಟು ಮಾಮ ಆರ್ತಿಂದೇನೆ ಬಾಂಬು ಬೇಸ್ ವೈಪ್ಸ್ ಇದು. ಸೊ ಇದು ವೈಪ್ಸ್ ಬರುತ್ತಲ್ಲ ಇದು, ಹಾಗೆ ಬಟ್ಟೆ ಇದಕ್ಕೂ ಇವಾಗ್ಲಿಗೂ ಬಟ್ಟೆಯಲ್ಲಿ ಒರೆಸೋದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ, ಅದಕ್ಕೋಸ್ಕರ ಒಂದಷ್ಟು ವೈಪ್ಸ್ ಇರೋವಂಥದ್ದು ತೊಗೊಂಡಿದ್ದೀನಿ. ಚೆನ್ನಾಗಿದೆ ಇದು ಮಾಮ ಅತ್ತಿಂದು, ಇದು ತೊಗೊಂಡಿರೋವಂಥದ್ದು 72 wipes ಬರುತ್ತೆ ಇದು, ಇದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ನಾನು ನನಗೆ ಮಾಮ ಅರ್ತಿಂದು ಫುಲ್ಲು ಬೇಬಿ ಕಿಟ್ ಬರ್ತಲ್ಲ, ನ್ಯೂ ಬಾರ್ನ್ ಬೇಬಿ ಕಿಟ್ಟು, ಅದು ಸಿಕ್ಕಲಿಲ್ಲ ನನಗೆ. ಅದಕ್ಕೋಸ್ಕರ ನನ್ನ ಫ್ರೆಂಡ್ ಹೇಳ್ತಾ ಇದ್ಲು ಇದು ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ಜಾನ್ಸನ್ಸ್ ಬೇಬಿ ಬಂದುಬಿಟ್ಟು ಸ್ಟಾಕ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಆಮೇಲೆ ನನಗೆ ಹಿಮಾಲಯ ಬಂದು ಅಷ್ಟು ಇಷ್ಟ ಆಗೋದಿಲ್ಲ, ನನಗೆ ರಕ್ಷಿತ್ಗೆ ಯೂಸ್ ಮಾಡ್ತಾ ಇರುವಾಗಲೂ ಹಿಮಾಲಯ ಇಷ್ಟು ಇಷ್ಟ ಆಗ್ತಾ ಇರಲಿಲ್ಲ, ಸ್ಕಿನ್ನೆಲ್ಲ ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಥರ ಆಗ್ತಾಯಿತ್ತು. ಅದಕ್ಕೋಸ್ಕರ ನೋಡೋಣ ನ್ಯೂ ಬೋರ್ನ್ ಬೇಬಿ ಕಿಟ್ ಅಲ್ವಾ ಅಂದ್ಬಿಟ್ಟು ಒಂದು ಇದ್ರ ಕೊಂಬೋ ಪ್ಯಾಕ್ ಗಿಫ್ಟ್ ಪ್ಯಾಕ್ ಥರ ಬರುತ್ತೆ, ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡೆ. ಇದರಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಒಂದು ಸೋಪ್, ಬೇಬಿ ಸೋಪು, ಆಮೇಲೆ ಬೇಬಿ ಕ್ರೀಮ್, ಮತ್ತು ಬೇಬಿ ಆಯಿಲ್, ಜೊತೆಗೆ ಶ್ಯಾಂಪು, ಪೌಡರ್, ಒಂದು ಕೊಂಬ್ ಬರುತ್ತೆ, ಜೊತೆಗೆ ಒಂದು ಬಟ್ಟೆ ಬರುತ್ತೆ ಮಗುಗೆ ಹಾಕುವಂಥದ್ದು. ಸೊ ಇದನ್ನು ತರಿಸಿದ್ದೀನಿ ಸದ್ಯಕ್ಕೆ. ಎಷ್ಟು ಜನ ನೀವು ಇದನ್ನು ಯಾರ್ಯಾರು ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಕಳಿಗೆ ಯಾವ್ಯಾವ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀರಾ, ಯಾವ್ಯಾವ ಕ್ರೀಮ್ ಮಾಡಿ ಯೂಸ್ ಮಾಡಿ ನೆಕ್ಸ್ಟ್ ಅದು ಸೆಟ್ ಆಗದಲ್ಲೇ ನೀವು ಬಿಟ್ಟು ಮತ್ತೆ ಯಾವ ಕ್ರೀಮ್ ಯೂಸ್ ಮಾಡ್ತಿದ್ರೆ ಯಾವ ಚೆನ್ನಾಗಿದೆ ಅಂತ ನನಗೂ ಕೂಡ ನೀವು ಸಜೆಸ್ಟ್ ಮಾಡಿ, ನಾನು ಅದನ್ನೇ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಓಕೆನಾ? ಸೊ ಸದ್ಯಕ್ಕೆ ಇವಾಗ ಇದನ್ನು ತರಿಸಿರುವಂಥದ್ದು. ಓಕೆ, ಇದೊಂದು ಕಿಟ್ಟು. ಸೊ ನೆಕ್ಸ್ಟ್ ಬಂದು ಟವಲ್, ಸಿಕ್ಕಾಪಟ್ಟೆ ಸಾಫ್ಟಾಗಿರೋವಂಥ ಟವಲ್ಗಳು ಎಲ್ಲ ವಾಶ್ ಮಾಡಿ ಇಟ್ಟಿರೋವಂಥದ್ದೇ. ಇದ್ರದ್ದೇ ಒಂದು ಡಿಟರ್ಜೆಂಟು ತರಿಸಿದ್ದೆ ನಾನು, ಲಿಕ್ವಿಡು, ಪಾಪು ಬಟ್ಟೆಗಳನ್ನ ತೊಳೆಯುವಂಥದ್ದೇನೆ ಡಿಟರ್ಜೆಂಟ್ ಲಿಕ್ವಿಡು. ಸೊ ಅದನ್ನು ಹಾಕಿ ವಾಶ್ ಮಾಡಿ ಒಣಗಾಕಿ ನೀಟಾಗಿ ಇಟ್ಟಿರುವಂಥದ್ದು. ಈ ಥರ ಎರಡೊಂದು ಟವಲ್
ಪಾಪುಗೆ ಹೊರಿಸೋದಕ್ಕೆ ಅಂತ ಹೇಳ್ಬಿಟ್ಟು ಎರಡು ತೊಗೊಂಡಿರುವಂಥದ್ದು, ಒಂದು ಕಾಟನ್ನು ಇನ್ನೊಂದು ಮೈಕ್ರೋಫೈಬರ್ ಕ್ಲಾತಲ್ಲಿ ಬರುತ್ತೆ ಈ ಥರ. ನೆಕ್ಸ್ಟು ಬ್ಲ್ಯಾಂಕೆಟು, ಲಾಸ್ಟ್ ಟೈಮ್ ಡಿ ಮಾರ್ಟಲ್ಲಿ ಎಲ್ಲರೂ ನಮ್ಮ ಫ್ಯಾಮಿಲಿಯವರೆಲ್ಲ ಹೋಗಿದ್ವಲ್ಲ ಅವಾಗ ತೊಗೊಂಡಿದ್ದಂಥದ್ದು, ಎರಡು ಬ್ಲ್ಯಾಂಕೆಟ್ ತಂದಿದ್ದೆ ನಾನು. ಟವಲ್ ಥರನೂ ಇದೆ, ಬ್ಲಾದ್ರೆ ಬ್ಲ್ಯಾಂಕೆಟ್ ಇದೆ. ಆ್ಯಕ್ಚುಲಿ ಇದು ಅಷ್ಟೇ, ತುಂಬ ಚೆನ್ನಾಗಿದೆ. ಮೈಕ್ರೋಫೈಬರ್ ಕ್ಲಾತ್ ಇಂದ ಇದನ್ನು ಕೂಡ ಇದೊಂದು ಇರಲಿ ಅಂತ ಒಂದು ತೊಗೊಂಡಿರೋದು ಅಷ್ಟೇ ಸಾಕು ಅಂತ. ಓಕೆ, ನೆಕ್ಸ್ಟ್ ಅದು ಬಿಟ್ಟರೆ ವಾಟರ್ ಪ್ರೂಫ್ ಶೀಟ್. ಓಕೆ, ಇಲ್ಲಿ ಈ ಥರ ಅಂದರೆ ಪಾಪು ಸುಸು ಎಲ್ಲ ಮಾಡಿದ್ರೆ ನೆನಿಬಾರ್ದಲ್ವಾ ಕೆಳಗಡೆ, ಅದಕ್ಕೋಸ್ಕರ ಈಗ. ಆ್ಯಕ್ಚುಲಿ ಇದೆಲ್ಲ ಒಂಥರ ನನಗೆ ಹೊಸ್ತೆ, ಯಾಕೆ ಅಂದರೆ ರಕ್ಷಿತಿಗೆ 15 ವರ್ಷದ ಮುಂಚೆಗೂ ಇವಾಗ್ಲೂ ತುಂಬ ವ್ಯತ್ಯಾಸ ಇದೆ ಇದೆಲ್ಲ. ಅವಾಗೆಲ್ಲ ಮನೆಯಲ್ಲಿರೋ ಬಟ್ಟೆಗಳನ್ನೆಲ್ಲ ಹಾಕಿ ಅದನ್ನೇ ಜೈ ಅನ್ಸ್ಬಿಡ್ರಿ, ಇದೆಲ್ಲ ಏನಿರಲಿಲ್ಲ ಅವಾಗ. ಇದೊಂಥರ ವಸ್ತು ನನಗೆ ಒಂಥರ. ಓಕೆ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತಲ್ಲ ನನಗೂ, ನಾನು ನನಗಾಗಿರೋ ಅನುಭವನ ನಿಮ್ಗಳ ಜೊತೆ ಇವಾಗ. ನೆಕ್ಸ್ಟ್ ಯಾರು ಕನ್ಸೀವ್ ಆಗಿದ್ದೀರಾ, ನೆಕ್ಸ್ಟ್ ಇನ್ನು ಫ್ಯೂಚರ್ ಪಾಪು ಮಾಡ್ಕೊತ ಇದ್ದೀರಾ, ಅವ್ರಿಗೆಲ್ಲರಿಗೂ ನಾನು ಒಂದಷ್ಟು ಸಜೆಸ್ಟ್ ಮಾಡ್ತೀನಿ ಆಯಿತಾ. ಐಟಮ್ಸ್ಗಳು ಏನಾದ್ರು ಈ ಥರ ಪ್ರಾಡಕ್ಟ್ಸ್ಗಳು ತೊಗೊಂಡ್ರೆ ರೆಕಮೆಂಡ್ ಮಾಡ್ತೀನಿ. ಇದು ಶೀಟ್ ತೊಗೊಂಡಿರೋವಂಥದ್ದು, ಎರಡು ತರಿಸಿದೆ ಇದು. ನಾನು ಪ್ರಾಡಕ್ಟ್ ಎಲ್ಲ ಅಮೆಝಾನಲ್ಲೇ ತರಿಸಿರುವಂಥದ್ದು, ಬೇಕಿದ್ರೆ ಲಿಂಕ್ಗಳು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ನೀವು ಚೆಕ್ ಮಾಡಿ. ಓಕೆನಾ, ಸೊ ಇದೊಂದು ಶೀಟು, ಇದನ್ನು ತೊಗೊಂಡು ಇಟ್ಕೊಂಡಿರೋವಂಥದ್ದು. ನೆಕ್ಸ್ಟು ಅದು ಬಿಟ್ಟರೆ ನೆಕ್ಸ್ಟ್ ಇದು ಬಿಟ್ಟರೆ ಪಾಪುಗೆ ಟೋಪಿ ಅದು ಸೆಟ್ ಬಂದಿರುವಂಥದ್ದು. ಸೊ ಯಾವ ಥರ ಅಂದರೆ ಇಲ್ಲಿ ಕಾಲ್ಚೀಲ ಮತ್ತು ಕೈಗೆ ಗ್ಲೌಸ್ ಟೈಪು ಮತ್ತು ಟೋಪಿ ಈ ಥರ ಸೆಟ್ ಇರುವಂಥದ್ದು. ಇದು 3 ಸೆಟ್ಟು ತರಿಸಿದೆ ನಾನು, 2 ಸೆಟ್ ಮಾತ್ರ ಇಟ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನೆಕ್ಸ್ಟು ಟೋಪಿ, ಇಲ್ಲಿ ಪುಟಾಣಿ ಟೋಪಿ ಈ ಥರ ತೊಗೊಂಡಿದ್ದೀನಿ. ಸೊ ಇದೆಲ್ಲ ಹೇಳ್ದಂಗೆ ವಾಶ್ ಮಾಡಿ ಇಟ್ಟಿರೋವಂಥದ್ದು. ಇದೆಲ್ಲ ಒಂದೊಂದರಲ್ಲಿ ಇಟ್ಟರೆ ಗೊತ್ತಾಗ್ಬಿಡುತ್ತೆ. ಇವಾಗ ಟೋಪಿ ಅಂತ ಹೇಳಿದಾಗ, ಸೊ ಇಲ್ಲಿ ಟೋಪಿ ಇದೆ ಅಲ್ವಾ, ಅದ್ರ ಜೊತೆಗೆ ಈ ಟೋಪಿ ಸೆಟ್ ಇದೆ. ಇದನ್ನು ಹಂಗೇ ಒಂದು ಕಡೆ ಇಟ್ಟರೆ ನಮ್ಗೆ ಎತ್ಕೊಬೇಕಾದ್ರೆ ನೀಟಾಗಿ ಗೊತ್ತಾಗುತ್ತೆ ಅಂದ್ಬಿಟ್ಟು ಈ ರೀತಿ ಇಟ್ಟಿರೋವಂಥದ್ದು. ನೆಕ್ಸ್ಟು ಅದು ಬಿಟ್ಟರೆ ನೆಕ್ಸ್ಟ್ ಬಂದರೆ ಇದೆಲ್ಲ ನ್ಯಾಪೀಸು, ಅಂದರೆ ವಾಶ್ ಮಾಡಿರುವಂಥದ್ದು. ವಾಷಬಲ್ ನ್ಯಾಪೀಸ್ ಕೂಡ ಇದೆ, ಅಂದರೆ ನಮ್ಮ ಕಡೆ ಕಚ್ಚೆ ಅಂತೀವಿ ಅಲ್ವಾ, ಕಚ್ಚೆ ಮಗು ಕಚ್ಚೆ ಕೊಡು ಅಂತ ಹೇಳ್ತೀವಿ ಆ ಥರ. ಇದು ಹೇಗೆ ಅಂತಂದರೆ ಒಂದು ಪ್ಯಾಡ್ ಇರುವಂಥದ್ದಿದೆ, ಅಂದರೆ ಪಾಪು ಸುಸು ಮಾಡಿದ್ರೂ ಕೂಡ ಬೇಗ ಅದು ನೆನೆಯಲ್ಲ, ಒಂದು 2 ಟೈಮ್ಸ್ ಮಾಡಿದ್ರು ಕೂಡ ಹಾಗಿರುತ್ತೆ ಆ ಥರ ಇದೆ. ಮತ್ತು ಇನ್ನೊಂದು ತೆಳು ಬರುತ್ತೆ ಆ ಥರ ಇದೆ. ನಾನು ಒಂದು 2 ಥರ 3 ಥರ ನ್ಯಾಪಿಸ್ ತರಿಸಿರುವಂಥದ್ದು, ಇದೆಲ್ಲನೂ ಒಂದರಲ್ಲೇ ಪ್ಯಾಕ್ ಮಾಡಿರುವಂಥದ್ದು. ಇಲ್ಲಿ ಈ ಥರ ಪ್ಯಾಕ್ ಮಾಡಿ ಎಲ್ಲ ವಾಶ್ ಮಾಡಿ ವಾಷಬಲ್ ನ್ಯಾಪಿಸೇ ಎಲ್ಲನೂ, ಪ್ಯಾಡ್ ಇರುವಂಥದ್ದು ಅಷ್ಟೇ, ಎಲ್ಲ ವಾಷಬಲ್ ನ್ಯಾಪಿಸೇ. ನಮ್ಮಮ್ಮ ಹೇಳಿದ್ನಲ್ಲ ಡೈಪರೆಲ್ಲ ಜಾಸ್ತಿ ಯೂಸ್ ಮಾಡಬಾರ್ದು ಅಂದ್ಬಿಟ್ಟು ಈ ರೀತಿ ಮಾಡಿರುವಂಥದ್ದು. ಸೊ ನೋಡಿ ಈ ರೀತಿ ಪ್ಯಾಕ್ ಮಾಡಿದ್ದೀನಿ ನ್ಯಾಪಿಸೇ. ಓಕೆನಾ, ಈ ರೀತಿ ಮಾಡ್ಕೊಬೋದು ನೀವು, ಅವಾಗ ಒಂದು ಐಡಿಯಾ ಬರುತ್ತೆ ಯಾವ ಇದರಲ್ಲಿದೆ ಅಲ್ವಾ ಎಲ್ಲನೂ. ಯಾವ್ದು ಬೇಕು ಅದು ನೋಡಿ, 1, 2, 3, 4 ಅದನ್ನು ಒಂದೊಂದು ಕವರಲ್ಲಿ ಮಾಡಿದ್ವಿ, ಅಂದರೆ ಪ್ಯಾಡ್ ಇರುವಂಥ ನ್ಯಾಪಿಸ್ ಒಂದರಲ್ಲಿ, ಆಮೇಲೆ ಒಂದು ಸ್ವಲ್ಪ ದಪ್ಪ ಪ್ಯಾಡ್ ಇರುವಂಥ ನ್ಯಾಪಿಸ್ ಒಂದರಲ್ಲಿ, ಒಂದು ಸ್ವಲ್ಪ ತೆಳು ಇರೋ ನ್ಯಾಪಿಸ್ ಒಂದರಲ್ಲಿ, ಮಾಮೂಲಿ ಪ್ಲೈನ್ ಇರುವಂಥ ನ್ಯಾಪಿಸ್ ಇನ್ನೊಂದರಲ್ಲಿ ಆ ಥರ. ಈ ಥರ ನಾನು 4 ಥರ 1, 2, 3, 4 ಈ ಥರ ಮಾಡಿ ಪ್ಯಾಕ್ ಮಾಡಿ ಇಟ್ಟಿರುವಂಥದ್ದು. ಓಕೆನಾ, ಇದೊಂದು. ನೆಕ್ಸ್ಟು ಇದು ಬಂದು ಎಂಥ ಶರ್ಟು ಮತ್ತು ಪ್ಯಾಂಟು, ಚಡ್ಡಿ ಇಲ್ಲ ಪ್ಯಾಂಟ್ ಅಲ್ವಾ. ಇದನ್ನು ತೋರಿಸ್ಬಿಡ್ತೀನಿ ನಾನು ಯಾವ ಥರ ಅಂತ. ಸೊ ಈ ರೀತಿ ಶರ್ಟು ತೊಗೊಂಡಿರೋವಂಥದ್ದು, ಎಲ್ಲ ವಾಶ್ ಮಾಡಿ ಈ ಥರ. ಓಕೆನಾ, ನೆಕ್ಸ್ಟು ಈ ಥರ ಇಲ್ಲಿ ಈ ಥರ ಬರುತ್ತೆ, ಫುಲ್ಲು ಬಟನ್ ಬರುತ್ತಲ್ಲ ಇಲ್ಲಿ ಆ ಥರ ಒಂದು ಶರ್ಟು. ಇದೊಂದು 2-3. ನೆಕ್ಸ್ಟು ಈ ರೀತಿ ಒಂದು 3-4. ಇಷ್ಟು ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಅಮ್ಮ ಇಲ್ಲಿ. ಮತ್ತು ಪ್ಯಾಂಟು ಅದೆಲ್ಲನೂ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ, ಜೋಡಿಸಿ ಇಟ್ಟಿದ್ದಾರೆ. ಓಪನ್ ಮಾಡೋದು ಬೇಡ, ಒಂದು ಐಡಿಯಾ ಬರಲಿ ಅಂತ ನಿಮಗೆ ಅದನ್ನು ಹೇಳ್ತಾ ಇರೋದು ಅಷ್ಟೇ. ಇವಾಗ ಇದನ್ನು ಹಿಂಗೆ ಪ್ಯಾಕ್ ಮಾಡಿ ಇಟ್ಟಿರೋವಂಥದ್ದು, ಅಂದರೆ ಇದರಲ್ಲಿ ಇರೋದೆಲ್ಲ ಫುಲ್ಲು ಶರ್ಟು. ಓಕೆನಾ, ಶರ್ಟ್ಗಳು
ಶರ್ಟು ಮತ್ತು ಪ್ಯಾಂಟು. ಅದ್ಬಿಟ್ರೆ ನೆಕ್ಸ್ಟು ಅದೆಲ್ಲ ಓಕೆ ಆಯಿತು. ಆಮೇಲೆ ನೆಕ್ಸ್ಟು ಇವಾಗ ನ್ಯಾಪಿಸ್ ಎಲ್ಲ ನೆಕ್ಸ್ಟು ಪಾಪು ಏನಾದ್ರು ಸುಸು ಮಾಡ್ತದಂದರೆ ನೆಂದೋಗುತ್ತಲ್ಲ, ಅದೆಲ್ಲ ಹಾಕೊಳ್ಳೋಕ್ಕೆ ಒಂದು ಕವರ್ ಬೇಕಲ್ಲ. ಎಕ್ಸ್ಟ್ರಾ ಈ ಥರ ಒಂದು ಕವರ್ ಹಾಕಿಟ್ಟು ಇಟ್ಟಿದ್ದೀವಿ, ಒಂದು ಎರಡು ಕವರ್ ಮೂರು ಕವರ್, ಯಾಕೆಂದರೆ ಅದನ್ನ ಇದರಲ್ಲಿ ಹಾಕಿದ್ರೆ ವಾಶ್ ಮಾಡೋಕ್ಕೆ ಅಂತ ಕೊಟ್ಟು ಕಳಿಸ್ಬೋದು ಮನೆಗೆ, ಹಾಸ್ಪಿಟಲಲ್ಲಿ ತೊಳಿಲಿಕ್ಕೆಲ್ಲ ಆಗಲ್ಲ, ಮನೆಗೆ ಕೊಟ್ಟು ಕಳಿಸ್ಬೋದು ಅಂದ್ಬಿಟ್ಟು ಒಂದಷ್ಟು ಕವರ್ಗಳನ್ನೂ ಕೂಡ ಇಟ್ಕೊಂಡಿದ್ದೀನಿ, ಬೇಕಾಗುತ್ತೆ ಒಂದಷ್ಟು ಎಕ್ಸ್ಟ್ರಾ ಕವರ್ಗಳು ಅಂತ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಇದು ಅಷ್ಟೆ ಶೀಟು, ಅಂದರೆ ಸುಸು ಮಾಡಿದ್ರೆ ನೆನಿದೆ ಇರೋ ಥರ ಆ ಥರ ಶೀಟು. ಅಮ್ಮ ಹೇಳ್ತಾರೆ ಕಿಟ್ ಬ್ಯಾಗ್ ಬೇಡ, ಇದೇ ಚೆನ್ನಾಗಿದೆ ಕಂಫರ್ಟಬಲ್ ಹಿಂಗೆ ಇಟ್ಕೊಂಡ್ಬಿಡ್ಬೋದು, ಇದರಲ್ಲೇ ಸ್ಟೆಪ್ ಬೈ ಸ್ಟೆಪ್ ಜೋಡಿಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ರೆ. ನನ್ನ ಬಟ್ಟೆಗಳು ಮಾತ್ರ ಸುಟ್ಕೇಸಲ್ಲಿ ಇಟ್ಕೊಳ್ಳೋಣ, ಕಿಟ್ ಬ್ಯಾಗಲ್ಲೆಲ್ಲ ಸುಟ್ಕೇಸಲ್ಲಿ ಇಟ್ಕೊಳ್ಳೋಣ ಅಂತ ಹೇಳ್ತವ್ರೆ. ಅದಕ್ಕೆ ನಂದು ರೆಡಿ ಮಾಡಿಟ್ಟಿದ್ದೀನಿ ಅಲ್ಲಿ. ಇವಾಗ ಪಾಪುದ್ ಮಾತ್ರ ಫಸ್ಟು ರೆಡಿ ಆಯಿತು ಆಯಿತಾ. ಪಾಪುಗೆ ಇಷ್ಟೇ ಅಲ್ಲ, ಇದಾದಮೇಲೆ ನಾವೇನೇ ಡೈಪರ್ ಯೂಸ್ ಮಾಡ್ಬೋದು, ನ್ಯಾಪಿಸ್ ಯೂಸ್ ಮಾಡ್ಬೋದು. ಕೆಳಗಡೆ ಕೆಲವೊಂದು ಟೈಮ್ ಬಟ್ಟೆಗಳು ಹಾಕೋದಕ್ಕೆ ಎಕ್ಸ್ಟ್ರಾ ಬಟ್ಟೆಗಳೆಲ್ಲ ಬೇಕಲ್ವಾ, ಅದಕ್ಕೆ ಮನೆಯಲ್ಲಿರುವಂತಹ ಕಾಟನ್ ಬಟ್ಟೆಗಳು ಅಂದರೆ ಅಮ್ಮನ ಸೀರೆ ಆಗಿರ್ಬೋದು, ಇಲ್ಲ ಬೆಡ್ ಸ್ಪ್ರೆಡ್ಡು ಆ ಥರ ಇರ್ತಾವಲ್ವ, ಹಳೆಯ ಬೆಡ್ ಸ್ಪ್ರೆಡ್ಡು ಸಾವ್ದಂಗೆ ಹೋಗಿರುತ್ತೆ ಆ ಥರ ಒಂದಷ್ಟು ಬೆಡ್ ಸ್ಪ್ರೆಡ್ಡು ಸೀರೆಗಳು ಅದೆಲ್ಲನೂ ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡಿ ಇಲ್ಲಿ ಈ ಥರ ಮಾಡಿ ಇಟ್ಕೊಂಡಿರೋವಂಥ ಕಾಟನ್ನು ಫುಲ್ ಎಲ್ಲ ಕಾಟನ್ನೇ. ಇದನ್ನೊಂದಷ್ಟು ಈ ಥರ ಇಷ್ಟಿಷ್ಟಾಗಲ ಪೀಸು ಇಲ್ಲಿ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಇದನ್ನ ಒಂದಷ್ಟು ತೊಗೊಂಡು ಇಟ್ಕೊಂಡಿದ್ದಾರೆ. ಬೇಕಾಗುತ್ತೆ, ಎಷ್ಟಿದ್ರೂ ಸಾಲಲ್ಲ ಸ್ವಲ್ಪ ದಿನದವರೆಗೂ. ಮತ್ತು ಇದೆಲ್ಲ ರೆಡಿ ಮಾಡ್ಕೊಳ್ಳೋದಲ್ಲೆ ನಾವು ಹಾಸ್ಪಿಟಲ್ಗೂ ಕೂಡ ಹೋಗೋಕ್ಕಾಗಲ್ಲ. ಅಪ್ಪ ಏನಪ್ಪ ಮುಂಚಿತವಾಗಿ ಇಷ್ಟು ರೆಡಿನಾ ಅಂತ. ಇವಾಗೆಲ್ಲ ಟೆಕ್ನಾಲಜಿ ತುಂಬ ಚೇಂಜ್ ಆಗಿದೆ, ಎಲ್ಲ ಮುಂಚಿತವಾಗಿ ರೆಡಿ ಮಾಡಿ ಇಟ್ಕೊಬೇಕು. ಆದ್ದರಿಂದ ನಾವು ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರೋವಂಥದ್ದು. ಓಕೆನಾ? ಸೊ ಇಷ್ಟು ಪಾಪದ ಫ್ರೆಂಡ್ಸ್. ಓಕೆನಾ? ನಂದು ಏನೇನು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ನನಗೆ ಬಂದು ಒಂದೆರಡು ಚಿಕ್ಕ ಚಿಕ್ಕ ಪುಟ್ ಪುಟ್ಟು ಟವಲ್ಸ್ ತೊಗೊಂಡಿದ್ದೀನಿ, ಮತ್ತು ಒಂದೆರಡು ದುಪ್ಪಟ್ಟ ಬೇಕು ಅಂತ ಒಂದೆರಡು ದುಪ್ಪಟ್ಟ ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದೆರಡು ಫೀಡಿಂಗ್ ನೈಟಿ ತೊಗೊಂಡಿದ್ದೀನಿ. ಓಕೆನಾ? ಫೀಡಿಂಗ್ ನೈಟಿ ಬೇಕು ಅಂತ. ಆಮೇಲೆ ಇನ್ನೊಂದು ಇದು ಫೀಡಿಂಗ್ ಕುರ್ತಿ ಒಂದು ತೊಗೊಂಡಿದ್ದೀನಿ ಸಾಕು ಅಂತ, ಯಾಕಂದರೆ ಅಲ್ಲಿರುವಾಗ ಫೀಡಿಂಗ್ ನೈಟಿನ ಹಾಕೋಕ್ಕಾಗಲ್ಲ, ಬರುವಾಗ ಇಲ್ಲ ನೋಡೋಣ ಒಟ್ಟಿನಲ್ಲಿ ಇರಲಿ ಅಂದ್ಬಿಟ್ಟು ಒಂದು ಫೀಡಿಂಗ್ ನೆಟ್ಟಿ ತೊಗೊಂಡಿದ್ದೀನಿ. ಅದ್ಬಿಟ್ರೆ ನೆಕ್ಸ್ಟು ಅಲ್ಲಿ ಇಟ್ಟಿದ್ದಲ್ಲಿ ನೋಡಿ ಕೊಡಿ, ಅದ್ಬಿಟ್ರೆ ಒಂದು ಟೀ ಶರ್ಟ್ ಆಗಿರ್ಬೋದು, ಮತ್ತು ಪ್ಯಾಂಟೀಸ್, ಮತ್ತು ಫೀಡಿಂಗ್ ಬ್ರಾ ಅದೆಲ್ಲ ಬರುತ್ತೆ. ಸೊ ಆ ಥರ ಎಲ್ಲ ತೊಗೊಂಡಿದ್ದೀನಿ, ನೋಡೋಣ. ಒಟ್ಟಲ್ಲಿ ಒಂದು ಜೊತೆ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ ನಾನು ಇರಲಿ ಅಂತ ಅಂದ್ಕೊಂಡು, ಒಂದು ಎರಡು ಜೊತೆ ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಹೇಳೋಕ್ಕಾಗಲ್ಲ ಯಾವ ಟೈಮಲ್ಲಿ ಹಿಂಗೆ ಅಂತ. ಆದ್ದರಿಂದ ಮೂರು ದಿನಕ್ಕಂದ್ರೂ ನಾನು ಒಂದು ನಾಲ್ಕು ದಿನ ಐದು ದಿನ ಆ ಥರ ಎಕ್ಸ್ಟ್ರಾ ತೊಗೊಂಡು ಇಟ್ಕೊಂಡಿದ್ದೀನಿ. ನಾವು ಊರಿಗೆ ಹೋಗುವಾಗಲೂ ಅಷ್ಟೇ ಎಕ್ಸ್ಟ್ರಾನೇ ತೊಗೊಂಡೋಗ್ಬೋದು ಎಲ್ಲೇ ಹೋಗಲಿ, ಯಾಕಂದ್ರೆ ಎಲ್ಲ ಟೈಮು ಒಂದೇ ಥರ ಇರೋಂಥ. ಆ್ಯಂಡ್ ಟವಲ್ಲು ಮೇನು, ಟವಲ್ ಬೇಕಲ್ವ, ಟವಲ್ ಕೂಡ ತೊಗೊಂಡಿದ್ದೀನಿ. ಇಲ್ಲಿ ತೊಗೊಂಡಿಲ್ಲ, ಅಲ್ಲಿದೆ ಆ್ಯಕ್ಚುಲಿ, ಅಮ್ಮ ಎತ್ತಿರ್ತಾ ಇದ್ದಾರೆ ಎಲ್ಲ ಹಿಂಗೆ, ಟವಲ್ ತೊಗೊಂಡಿದ್ದೀನಿ. ಆಮೇಲೆ ಮೆಟರ್ನಿಟಿ ಪ್ಯಾಂಟೀಸ್ ಕೂಡ ತೊಗೊಂಡಿರೋವಂಥದ್ದು, ನಾನು ಪ್ಯಾಟ್ ಟೈಪ್ ತೊಗೊಂಡಿಲ್ಲ, ಪ್ಯಾಂಟೀಸ್ ಟೈಪ್ ತೊಗೊಂಡಿದ್ದೀನಿ, ಮತ್ತು ಪ್ಯಾಟ್ ಕೂಡ ತೊಗೊಂಡಿದ್ದೀನಿ. ಮತ್ತು ನೀವು ಫಸ್ಟ್ ಟೈಮ್ ಮೆಟರ್ನಿಟಿ ಪ್ಯಾಂಟೀಸ್ ಟೈಪ್ ಬಂದ್ಬಿಟ್ಟು ತೊಗೊಂಡಿರೋವಂಥದ್ದು, ಆದ್ದರಿಂದ ಅದನ್ನು ಮಿಸ್ ಆಯಿತು ಲಾಸ್ಟಿಗೆ ಹೇಳೋದು. ಇದನ್ನು ಪ್ಯಾಂಟೀಸ್ ಟೈಪಲ್ಲಿ ಇದನ್ನು ತೊಗೊಂಡಿದ್ದೀನಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು ಬೆಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಯೂಸ್ ಆದ್ರೆ ನಾನು ಹೇಳ್ತೀನಿ ಹೇಗಿದೆ ಏನು ಅಂತ, ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಹೇಗಿದೆ ಏನು ಅಂತ, ಯೂಸ್ ಮಾಡಿದ್ಮೇಲೆ ನಾನು ಖಂಡಿತ ರಿವ್ಯೂ ಕೊಡ್ತೀನಿ ಓಕೆನಾ ಹೇಗಿತ್ತು ಅಂತ. ಪ್ಯಾಡ್ಸು ಕೂಡ ಇಟ್ಕೊಂಡಿದ್ದೀನಿ, ಅದು ಮೇಯ್ನ್ ಅಲ್ವಾ. ಜೊತೆಗೆ ಸಾಕ್ಸು ಎಲ್ಲ ಜೋಡಿಸಿ ಜೋಡಿಸಿ ಇಲ್ಲೇ ಇಲ್ಲ, ಜ್ಞಾಪಕ ಬಂದಂಗೆ ಜ್ಞಾಪಕ ಬಂದಂಗೆ ಒಂದೊಂದೇ ತೊಗೊಬಂದು ತೊಗೊಬಂದು ಇಲ್ಲಿ ಇಡ್ತಾ ಇದ್ದೀನಿ. ಆಮೇಲೆ ಸಾಕ್ಸ್ ತರಿಸಿದ್ದೆ, ಸೊ ಈ ಥರ ಸೊ ಟೋಸ್ ಸಾಕ್ಸು ತರಿಸಿದ್ದೀನಿ. ಇದು ಒಂದು ಮೂರು ಜೊತೆ ಇದೆ ಇಲ್ಲಿ, ಟೋಟಲ್ ಐದು ಜೊತೆ ಬರುತ್ತೆ, ಒಂದು ಮೂರು ಜೊತೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಇದೊಂದು. ನೆಕ್ಸ್ಟು ನಮಗೆ ಅಂತಂದರೆ
ಬ್ರಷು, ಪೇಸ್ಟು, ಸೋಪು ಇದು ಮೇನು ಸ್ನಾನ ಅಂತ ಹೇಳಿದ್ರೆ. ಓಕೆನಾ? ಸೊ ಅದ್ಬಿಟ್ರೆ ನೆಕ್ಸ್ಟು ಮೇಕಪ್ಪು ಅದೆಲ್ಲ ಏನು ಮೇಕಪ್ ಮಾಡೋದೆಲ್ಲ ಏನಿಲ್ಲ, ನಾರ್ಮಲ್ಲಾಗಿ ಒಂದು ಲಿಪ್ ಬಾಮು, ಒಂದು ಮಾಯಿಶ್ಚರೈಸರ್, ಕ್ರೀಮು, ಕಾಜಲ್ ಇಟ್ಕೊಳ್ಳಿ, ಕಾಜಲ್ ಹಚ್ಕೊಳ್ಳಿ ಆರಾಮಾಗಿ. ಯಾಕೆ ಅಂತಂದರೆ ಈ ಟೈಮಲ್ಲಿ ಬಾಣಂತಿಯರು ಕಣ್ಕಪ್ಪು ಇಟ್ಕೋಬೇಕು ಅಂತ ಹೇಳ್ತಾರೆ, ಕೈಗೆ ಕಾಲಿಗೆಲ್ಲ ಕಣ್ಕಪ್ಪು ಹಚ್ಕೋಬೇಕು ಅಂತ ಹೇಳ್ತಾರೆ, ಅದ್ರ ಬದಲು ಕಣ್ಣಿಗೆ ಕಾಜಲ್ ಹಚ್ಕೊಂಬಿಟ್ರೆ ಮುಗ್ದೋಯ್ತು. ಅದಕ್ಕೆ ನಾನು ಕಾಜಲ್ ಅಂದರೆ ಐಬ್ರೋ ಸಾರಿ ಕಾಜಲ್ ಪೆನ್ಸಿಲ್ ಬರುತ್ತಲ್ವಾ ಅದನ್ನು ತಗೊಂಡು ಇಟ್ಕೊಂಡಿದ್ದೀನಿ. ಜೊತೆಗೆ ಇನ್ನು ಮೇನ್ ಅಂದರೆ ಕ್ಲಿಪ್ಗಳು, ಸೊ ಕ್ಲಿಪ್ಪು, ಕೋಂಬು, ಆಮೇಲೆ ಮೇಯ್ನು ನನಗೆ ಇದು ಇರಲೇಬೇಕು ವಿಕ್ಸು, ಇದು ಇಂಪಾರ್ಟೆಂಟ್ ತುಂಬಾ. ವಿಕ್ಸು ತೆಗೆದು ಇಟ್ಕೊಂಬಿಟ್ಟಿದ್ದೀನಿ ಫಸ್ಟ್ಗೆ. ತಲೆನೋವು ಬಂತು ಅಂತಂದರೆ, ಯಾಕಂದರೆ ರಕ್ಷಿತಲ್ಲಿ ನನಗೆ ತುಂಬ ತಲೆನೋವು ಬಂದಿತ್ತು, ಆದ್ದರಿಂದ ನಾನು ವಿಕ್ಸ್ ತೆಗೆದು ಇಟ್ಕೊಂಡಿದ್ದೀನಿ. ಜೊತೆಗೆ ಕ್ಲಿಪ್ಸ್ಗಳು ಈ ಥರ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಓಕೆನಾ? ಆಮೇಲೆ ಫೈಲು, ಅದು ಮೇಯ್ನು. ಚಪ್ಪಲ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಅದು ಇನ್ನೂ ಕ್ವಶನ್ ಮಾರ್ಕ್ ಆಗಿದೆ. ಚಪ್ಪಲ್ ತೊಗೊಳ್ಳೋದ ಬೇಡವಾ? ಯಾಕೆಂದರೆ ಸಾಕ್ಸ್ ತೊಗೊಂಡಿದ್ದೀನಿ, ಅಲ್ಲಿ ಚಪ್ಪಲ್ ಹಾಕ್ಕೊಂಡು ನಾರ್ಮಲ್ ಚಪ್ಪಲೇ ಸಾಕು ಅನ್ನೋ ಥರ ಹೇಳ್ತಿದ್ದಾರೆ ಅಮ್ಮ. ಎಲ್ಲ ಕೇಳ್ಕೊಂಡು ಡಿಸ್ಕಷನ್ ಮಾಡ್ಕೊಂಡು ಹಿಂಗೇನು ಅಂತ. ಆಮೇಲೆ ನೆಕ್ಸ್ಟ್ ಏನಂದರೆ ಹೊರಬೇಕಾದ್ರೆ ಫೋನು, ಚಾರ್ಜರು ಅದಿರಬೇಕಲ್ವಾ ಮೇನು? ಫೋನ್ ಮತ್ತು ಚಾರ್ಜರು ಮೇನ್ ಇರಬೇಕು. ಇಷ್ಟು ರೆಡಿ ಮಾಡ್ಕೊಳ್ಳೋ ಅಂಥದ್ದು ನಾನು ಇವಾಗ ಡೆಲಿವರಿಗೆ ಹೊರಡ್ತಾ ಇದ್ದೀವಿ ಅಂತ ಹೇಳುವಾಗ. ಸೊ ಹಿಂಗಾಗಿದೆ ಈ ಪ್ಯಾಕಿಂಗು. ಇವಾಗ ನೆಕ್ಸ್ಟು ಇನ್ನು ಕೌಂಟ್ ಡೌನ್ ಎಷ್ಟು ಅಂತಂದರೆ 2 ಡೇಸ್ ಅಷ್ಟೇ ಇರೋವಂಥದ್ದು, ಜಾಸ್ತಿ ದಿನ ಇಲ್ಲ ನನ್ನ ಇದು ಡೆಲಿವರಿಗೆ. ನಾಳೆ ಹಾಸ್ಪಿಟಲ್ಗೆ ಹೋಗಬೇಕು ನಾನು. ಹಾಸ್ಪಿಟಲ್ಗೆ ಹೋಗಿ ಇನ್ನೊಂದ್ಸರಿ ಡಾಕ್ಟರ್ ಏನು ಹೇಳ್ತಾ ಇದ್ದಾರೆ, ಏನು ಎತ್ತ ಅಂದರೆ ಎಷ್ಟೊತ್ತಿಗೆ ಬಂದು ಅಡ್ಮಿಟ್ ಆಗಬೇಕು ನಾನು, ಡೆಲಿವರಿ ಎಷ್ಟೊತ್ತಿಗೆ, ಏನು ಎತ್ತ ಅಂದರೆ ಎಷ್ಟೊತ್ತಿಗೆ ಮಾಡ್ತಾರೆ, ಅದೆಲ್ಲ ಕೇಳಿಕೊಂಡು ನಾನು ರೆಡಿ ಆಗುವಂಥ ಹೋಟೆಲ್. ನನಗೆ ಇವೆಲ್ಲ ಪ್ಯಾಕಿಂಗ್ ಎಲ್ಲ ಇವಾಗ ರೆಡಿ ಆಯ್ತಲ್ಲ, ಅದು ಮೇಯ್ನು ಅಲ್ವಾ, ಹಾಸ್ಪಿಟಲ್ಗೆ ಹೋಗಬೇಕು ಅಂತ. ಓಕೆ ಫ್ರೆಂಡ್ಸ್, ಸೊ ಹೀಗಿದೆ ನನ್ನ ಮತ್ತು ಪಾಪು ಪ್ಯಾಕಿಂಗ್. ಜೊತೆ ಅಮ್ಮ ನಮ್ಮ ಜೊತೆ ಬರ್ತಿರೋರಿಗೆ ಅದನ್ನು ಹೇಳಿಲ್ಲ. ಆಮೇಲೆ ಒಂದು ಎರಡು ಬ್ಲ್ಯಾಂಕೆಟು ಅಂದರೆ ಸ್ವಲ್ಪ ಸೆಕೆಗಳಾಗಿರೋ ಒಂದು ಸ್ವಲ್ಪ ತೆಳು ಬ್ಲ್ಯಾಂಕೆಟ್ ತೊಗೊಂಡಿದ್ದೀನಿ ಎರಡು, ಅಮ್ಮಗೊಂದು ನನಗೊಂದು ಅಂತ. ಅಲ್ಲಿ ಹೇಗಿರುತ್ತೋ ಏನೋ ಗೊತ್ತಿಲ್ಲ, ಅದಕ್ಕೋಸ್ಕರ ಎರಡು ಬ್ಲ್ಯಾಂಕೆಟು. ಮತ್ತು ಅಮ್ಮನ ಬಟ್ಟೆಗಳು ಅದೊಂದು ಬ್ಯಾಗಲ್ಲಿ, ಅಮ್ಮಗೆ ಬೇಕಲ್ವಾ ಇವಾಗ 3 ಡೇಸ್ ಅಂದರೆ ಅಮ್ಮಗೆ ಒಂದು 4 ಡೇಸ್ಗಾಗೋಷ್ಟು ಬಟ್ಟೆ, ಟವಲ್, ಇನ್ನು ಸೋಪು, ಪೇಸ್ಟು ಅದೆಲ್ಲ ನಮ್ಮದ್ರಲ್ಲಿರುತ್ತೆ. ಒಂದು ಬ್ರಷ್ ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ ಅಷ್ಟೇ, ಇಷ್ಟೇ, ಇನ್ನೇನಿಲ್ಲ. ಹಿಂಗೆ ಫ್ರೆಂಡ್ಸ್, ಇಷ್ಟು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡೋದು ತೋರಿಸಿ ಅಂತ ಕೇಳ್ತಾ ಇದ್ರಿ. ನಾನು ಡೆಲಿವರಿ ಮುಂಚೆ ಹೋಗುವಾಗ ನಾನು ಪ್ಯಾಕ್ ಮಾಡ್ಕೋತೀನಿ, ಅವಾಗ ತೋರಿಸೋಣ ಅಂತ ಇದ್ದೆ. ಆದ್ದರಿಂದ ಇವಾಗ ಮಾಡ್ತಾ ಇರೋದ್ರಿಂದ ಆಯಿತಾ ಶಮ್ಮ ಅರೌಂಡ್ ಎಲ್ಲ ಆಯಿತಾ? ಓಕೆ, ಸೈಲೆಂಟ್ ಆಗಿರಬೇಕು, ಆದ್ದರಿಂದ ತೋರಿಸ್ತೀನಿ. ಓಕೆನಾ? ಸೊ ಹೇಗಿದೆ ಪ್ಯಾಕಿಂಗ್? ಓಕೆ, ಇವತ್ತಿನ ವ್ಲಾಗು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋನ ಹೆಂಗೆ ಡೆಲಿವರಿಗೆ ಹೋಗ್ಬೇಕಂತಂದರೆ ಪ್ಯಾಕಿಂಗ್ ಯಾವ ರೀತಿ ಇದೆ ಅನ್ನೋದನ್ನ ಶೇರ್ ಮಾಡಿದ್ದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ವೆಯ್ಟ್ ಮಾಡ್ತಾಯಿರ್ತೀರಾ ಈಗ ಯಾವ ಮಗು ಆಗ್ಬೋದು ಅಂತ. ನೋಡೋಣ, ಬ್ಲೆಸ್ ಮಾಡಿ ಇಂಥ ಮಗು ಆಗಬೇಕು ನನಗೆ ಅಂತ, ಯಾವ ಮಗು ಇಷ್ಟ ಅಂತ ಬ್ಲೆಸ್ ಮಾಡಿ. ಓಕೆನಾ? ಸೊ ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. ನಿಮಗೆ ಇವತ್ತಿನ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಾನು ಯಾವ ರೀತಿ ನನ್ನ ಐಡಿಯಾದಲ್ಲಿ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಾಗಿದೆ, ನಿಮಗೂ ಕೂಡ ಒಂದು ಸ್ವಲ್ಪ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಫಾರ್ ವಾಚಿಂಗ್, ಬಾಯ್.